ಶಿವಪುರ ಜಗ್ಗ ಯಾದಗಿರಿ ಜಿಲ್ಲೆಯ ಹುಳಿಗೇರ್ ತಾಲೂಕಿನ ಶಿವಪುರ ಗ್ರಾಮದ ನಿವಾಸಿಗಳಾದಂಥ ನಾರಾಜಗೌಡ ಮಾತಾಡ್ತಿರೋದು. ನಾವು ಇವತ್ತು ಯಾವ ವಿಷಯ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡೋಕೆ ಬಂದಿವಿ, ಎಲ್ಲ ರೈತರು ಸೇರಿ, ಎಲ್ಲ ಗ್ರಾಮಸ್ಥರು ಸೇರಿ. ನಮ್ಮ ಒಂದು 65 ವರ್ಷಗಳಿಂದ ನಮ್ಮಲ್ಲಿ ಆಕಾರ ಬಂದು ಭೂಮಿ ಟಿಪ್ಪಣಿ ಆಯಿತು, ಟ್ಯಾಲಿ ಆಯಿತು, ಯಾವುದೇ ಹೊಂದಾಣಿಕೆಗಳು ಇಲ್ಲ. ಒಂದಕ್ಕೊಂದು ಯಾವುದೇ ಸಂಬಂಧ ಇಲ್ಲ. ಹೊಲ ತಗೋಬೇಕಂದ್ರೆ ಹೊಲ ರಿಜಿಸ್ಟರ್ ಆಗ್ತಾ ಇಲ್ಲ, ಹೊಲ ಖರೀದಿ ಮಾಡೋರನ್ನ ಅಂಜಿಕಿದ್ದಾರೆ. ಪ್ರತಿಯೊಂದಕ್ಕೆ ಒಂದು ಬ್ಯಾಂಕ್ನಾಗ ಸೌಲಭ್ಯ ತಗೋಬೇಕಂದ್ರೆ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತಾ ಇದೆ. ಆಕಾರ ಬಂದು ಟಿಪ್ಪಣಿ, ಯಾವುದೇ ಒಬ್ಬರ ಖರೀದಾರ ಬಂದ್ರೆ ನಿಮ್ಮಲ್ಲಿ ಏನಾದಪ್ಪ ಬರಬರಿ, ನಿಂಬದಲ್ಲಿ ಜಮೀನು ಇಲ್ಲ ಅಂತಾರೆ. ಅಲ್ಲಿ ನಮ್ಮ ಮನೆ ಜಮೀನು ಇಟ್ಕೊಂಡು ಕೇಸಿ ಇವತ್ತು ಆಸ್ತಿವಂತರಿದ್ದು ಕೇಸಿ ನಾವು ಇವತ್ತು ಇಲ್ಲಾರ ಪರಿಸ್ಥಿತಿಗೆ ಬಂದಿವಿ ನಾವು. ಯಾಕಂದ್ರೆ ಈಗ 65 ವರ್ಷದಿಂದ ಇದೇ ಆಗಿದೆ, 65 ವರ್ಷ ಇದೇ ಪರಿಸ್ಥಿತಿ ಆಗಿದೆ. ಒಬ್ರು ಒಂದು ಇಂಚು ಜಮೀನು ಮಾರಾಟ ಮಾಡಿಲ್ಲ, ತಗೊಂಡಿಲ್ಲ, ಜಮೀನನ್ನು ಮಾರಾಟ ಇಲ್ಲ, ರಿಜಿಸ್ಟರ್ ಇಲ್ಲ, ತಗೋರ್ನು ಒಲ್ಲಂತಾರೆ. ಇವತ್ತು ಸಾಲ ಸೂಲ ಮಾಡಿದ ಪರಿಸ್ಥಿತಿ ಇದ್ರು, ಹೊಲ ಮನೆ ಇದ್ರು, ನಾವು ಇಲ್ಲಾರ ಪರಿಸ್ಥಿತಿ ಬಂದಿವ್ರಿ. ಬ್ಯಾಂಕ್ ನಿಂದ ಒಂದು 50 ಪೈಸೆ ಸಾಲ ಸಿಕ್ಕಿಲ್ಲ, ಯಾವುದೂ ಇಲ್ಲ ರೀ, ಏನು ಯಾವ ಸವಲತ್ತು ಸಿಕ್ಕಿಲ್ಲ, ಯಾರಿಗೆ ಯಾರಿಗೂ ಸಿಕ್ಕಿಲ್ಲ ರೀ. ಎಸ್ಸಿ ಎಷ್ಟಿದವ್ರಿಗೆ ಸವಲತ್ತು ಸಿಕ್ಕಿಲ್ಲ, ಯಾರಿಗೆ ಇಡೀ ಊರಿಗೆ ಜನ ನಮ್ಮ ಶಿವಪುರ ಗ್ರಾಮಸ್ಥರಿಗೆ ಯಾವ್ದು ಸೌಲಭ್ಯನು ಸಿಕ್ಕಿಲ್ಲ. ಸ್ವತಂತ್ರ ಬಂದ್ಮೇಲೆ ಒಂದ್ ದಿವಸ ಒಬ್ರು ಸವಲತ್ತು ತಗೊಂಡಿಲ್ಲ. ಈ ಇಷ್ಟು ಯಾವಾಗ್ಲಿಂದ ಮನವಿ ಕೊಡಕತ್ತರಿ? ಇಲ್ಲಿಗೆ ಒಂದು ಕನಿಷ್ಠ ಅಂದ್ರೆ ಒಂದು 8 ವರ್ಷ ಆಯ್ತ್ರಿ ಇಲ್ಲಿಗೆ ಸತತವಾಗಿ ಕೊಟ್ಟಗಂತ ಬಂದಿವ್ರಿ. ಎಲೆಕ್ಷನ್ ಬಂದ ಇಲ್ರಿ ಆಯ್ತ್ರಿ ಮಾಡ್ತೀರಿ, 15 ದಿನ ತಿಂಗಳದಾಗ ಆತ ನಮಗೆ ಬೇರೆ ಹಿಂಗೆ ಹೇಳ್ಕೊಂತ ಹೋಗ್ಬೇಕ್ರಿ. ವಾಸಲ ವಿಧಾನಸಭೆ ಚುನಾವಣೆಗೂ ಇಡೀ ರೈತರು ಎಲ್ಲಾರು ಕುಂತು ಎಲ್ಲ ವಿಚಾರಣೆ ಮಾಡಿದಾಗ ಇದೇ ಎಡಿಶೋರು ಈಗ ಆರಲ್ರಿ, ಅವರೇ ಬಂದು ವಿಚಾರ ಮಾಡಿದ ಇಲ್ಲಪ್ಪ ನಿಮ್ಗೆ 15 ದಿನದಾಗೆ ನಾವು ಕೆಲಸ ಮಾಡಿಕೊಡ್ತು ಅಂತ ಹೇಳಿದ್ರು. ಆದ್ರೆ ಇಲ್ಲಿಗಾದ್ರೆ ಯಾರು ಉಪಯೋಗ ಆಗಿಲ್ಲರಿ. ಅದೇ ಈಗ ಡಿಶೋರಿಗೆ ಕೊಡಕ್ ಹೋದ್ರೆ ಜಿಲ್ಲಾಧಿಕಾರಿ ಇದ್ದಿಲ್ರಿ, ಅವರೇ ಅಪರ ಜಿಲ್ಲಾಧಿಕಾರಿಗೆ ಅವ್ರಿಗೆ ಹೇಳಿದ್ರ ಇಲ್ರಿ ಮತ್ತೆ ಆತ್ವಿ ಆ ಥರ ಮಾಡಬೇಡ್ರಿ ನೀವು ಚುನಾವಣೆ ಬಹಿಷ್ಕಾರ ಅಂತ ಹೇಳಿದ್ರು. ಆದ್ರೆ ನಾವು ಯಾವುದಕ್ಕೂ ಹೊಣೆಗಾರಲ್ಲ ರೈತರು. ನಾವು ಇವತ್ತು ಪಕ್ಷಚ್ಯುತವಾಗಿ ಯಾವೇ ಪಕ್ಷದ ಇಡದಲ್ರಿ, ಇವತ್ತ ರೈತರ ಅಂದ್ಮೇಲೆ ಎಲ್ಲಾ ಗ್ರಾಮಸ್ಥರು ಊರ್ ಜನ ಎಲ್ಲ ಒಂದು ಕಡೆ. ಇವತ್ತ ಯಾವ ಪಕ್ಷಚ್ಯುತವಾಗಿ ಯಾವ ಪಾರ್ಟಿ ಇಲ್ಲ, ವಿಚಾರ ಇಲ್ಲ, ಯಾವ್ದಿಲ್ಲ ಊರು ಯಾವತ್ತ ಈಗ ಹೆಂಗಾಗ್ಬಿಟ್ಟದ ಅಂದ್ರೆ ಬೇಗನ ಎಲ್ಲ ಪಕ್ಷ ಪಾರ್ಟಿ ಹಿಡಿದ ಕೇಸ್ ಅವ್ರಿಗಿನ್ನೇನಾಗ್ಬಿಟ್ಟದ್ರೆ ರಾಜಕಾರಣಿಗಳಿಗೆ ಇವರೆಲ್ಲ ಪಾರ್ಟಿಗಳು ಹಿಡ್ತಾವ ಹೆಂಗಿದ್ರು ಹಿಂಗೆ ಮಾಡ್ಕೊಂತವ ನಾವು ಹಿಂಗೆ ಮಾಡ್ಕೊಂತ ಹೋಗ್ಬಿಡಮ್ಮ ಅವ್ರಿಗೆ ಅದೊಂದು ಅಲ್ಲ ಎತ್ಬಿಟ್ಟದ್ರೆ. ಅದಕ್ಕಾಗಿ ಈ ಸಲ ಏನು ಮಾಡಿಬಿಟ್ಟಿವ್ರಿ, ಯಾವ ಪಾರ್ಟಿ ಬೇಡ ವಿಚಾರ ಬೇಡ, ಊರಂತ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಲಿದ್ದಾದಾಗ ಮಾತ್ರ ನಮಗೊಂದು ಅದಕ್ಕೆ ಒಂದು ನ್ಯಾಯ ಸಿಗುತ್ತದೆ ಅಂತ ಇವತ್ತು ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ. ಈಗ ಚುನಾವಣೆ ಬಹಿಷ್ಕಾರ ಮಾಡಿದ್ವಿ, ಇಡೀ ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ವಿ. ಏನು ಯಾರು ಬಂದರೂ ಓಟ್ ಹಾಕಲ್ಲ ಸರ್, ಯಾವ ಪೋಲಿಂಗ್ ಬೂತ್ ಬರ್ಬೋದು ಏನು ಬರ್ಬೋದು, ಅವ್ರು ಅಲ್ಲೇ ಕುಂತು ಅದೇ ಮಾರಿಗೆ ಆ ಕಡೆ ಹೋಗಲ್ರಿ. ನಾವು ಯಾವ್ದಕ್ಕೂ ಸೆನಕಿಲ್ಲ, ಓಟ್ ಹಾಕೋದಿಲ್ಲ, ಹಾಕದೇ ಇಲ್ಲ ಸರ್. ಇಡೀ ಯಾರು ಬಂದು ಹೇಳಿದ್ರೆ ನಾವು ಅದಕ್ಕೆ ಹೊಣೆಗಾರರಲ್ಲ, ಇಡೀ ಗ್ರಾಮಸ್ಥರು ಒಂದೇ ರೀತಿ ಮಾತಾಡ್ತೀವಿ ನಾವು. ಇದನ್ನ ಚುನಾವಣಾಧಿಕಾರಿಗಳಿಗೆ ಮತ್ತೆ ರಾಜ್ಯಕ್ಕೆ ಎಲ್ಲರಿಗೆ ದೂರು ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿಗೆ ರಾಜ್ಯಕ್ಕೆ ಮತ್ತೆ ಪ್ರಧಾನಮಂತ್ರಿಗೂ ಹೇಳ್ತೀವಿ ಇದ್ರ ಬಗ್ಗೆ. ಎಂ ಪಿ ಎಲೆಕ್ಷನ್ ಆದ್ರೆ ಅವ್ರಿಗೆ ಸಂತೆಗೆ ಹೇಳ್ತೀವಿ. ಶಿವಪುರ ಗ್ರಾಮದ ಅರಾಚನಗೌಡ ಪೊಲೀಸ್ ಪಾಟೀಲ್ ನಮ್ಮ ಹೆಸರು. ಆದ್ರೆ ನಮ್ಮ ಗ್ರಾಮದಾಗ ಹಿಂದಿಲ್ಲಿಂತ 65-70 ವರ್ಷದ ಹಿಂದಿಲ್ಲಿ ಸ್ವತಂತ್ರ ಬಂದ್ಮೇಲೂ ಆಗಿಲ್ಲ, ಬಂದ್ಮೇಲೆ ಆದ್ರೂ ನಮ್ಮ ಭೂಮಿಗಳು ಒಬ್ಬರಿಗೊಬ್ಬರಿಗೆ ಮಾರಾಟನೂ ಇಲ್ಲ, ಖರೀದಿನಿಲ್ಲ, ತಗೋದನಿಲ್ಲ, ಒಬ್ಬರಿಗೆ ಏನು ಗೌರ್ಮೆಂಟ್ ಸೌಲಭ್ಯ ಅಂತ ಒಬ್ಬರಿಗಿಲ್ಲ ಏನ್ರಿ. ಆದ್ರೆ ಏನಂದ್ರೆ ಪಾಣಿಯಲ್ಲಿ 4 ಎಕರೆ ಇದ್ರೆ ನಾವು ಆಸ್ತಿ ಕಬ್ಜದಲ್ಲಿ 10 ಎಕರೆ ಮೇಲ್ಪಟ್ಟಿವೆ ಸರ್. ಬರೀ ಇದೇ ರೀತಿ ವ್ಯತ್ಯಾಸ ವ್ಯತ್ಯಾಸ ಆದ್ರೆ ಪಾಣಿ ಕಡಿಮೆ ಅದ, ಜಮೀನು ಹೆಚ್ಚಿಗೆ ಅದ, ಅಲ್ಲಿ ಫೀಲ್ಡ್ ನಾಗ ಜಾಸ್ತಿ ನಾವು ಕಬ್ಜದಲ್ಲಿ ಹೆಚ್ಚಿಗೆ ಅದ. ಪಾಣಿಯಾಗ ಈ ರೀತಿ ತಪ್ಪು ಯಾರು ಮಾಡ್ಯಾರಂತ ಅದು ಅವಾಗಲಿಂದ ಇರೋದು, ಅದನ್ನ ಯಾರು ಸರಿಪಡಿಸೋ ಕೆಲಸ ಮಾಡಿಲ್ಲ. 70 ವರ್ಷ ಸ್ವತಂತ್ರ ಬಂದ್ಮೇಲೆ ಇದುವರೆಗೂ ಧ್ವನಿನೇ ಯಾರು ಎತ್ತಿಲ್ಲ. ಈಗ 10 ವರ್ಷದಿಂದ ನೀವು ಮಾತಾಡಕತ್ತೀರಿ. 10 ವರ್ಷದಿಂದ ಹೋರಾಟ ಮಾಡಿದ್ರು, ನಿರಂತರವಾಗಿ ಹೋರಾಟ ಮಾಡಿದ್ರು. ಇದ್ರಿಂದ ಅಧಿಕಾರಿಗಳು ಗಮನಕ್ಕೆ ಹೋದ್ರೆ ಇದು ಬಂದು ಸರಿಪಡಿಸಿಲ್ಲ, ಯಾರು ಮಾಡಕ್ ತಯಾರಿ ಆದ್ರೂ ರೀಸರ್ವ್ ಆಗ್ಯಾವ್ರಿ. ರೀಸರ್ವ್ ಆಗ್ಯಾದ್ರೂ ಇನ್ನು ಪಾಣಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಬದಲಾವಣೆ ಆಗಿಲ್ಲ. ಹಾಗಾದ್ರೆ ಮುಂಬರುವ ಚುನಾವಣೆ 7ರಂದು ನಾವೆಲ್ಲ ಊರಿನ ಪ್ರಮುಖರು ಕುಂತು ಇದನ್ನ ತೀರ್ಮಾನ ತಗೊಂಡಿದ್ದೀವಿ, ಬಹಿಷ್ಕಾರ ಮಾಡಬೇಕು. ಪೋಲಿಂಗ್ ಬೂತ್ ಬಂದ್ರು ನಾವು ಹಾಕಂಗಿಲ್ಲ, ಓಟ್ ಹಾಕದಂತ ಯಾರಲ್ರಿ. ರೈಟ್, ಓಕೆ. ಸೈದಪ್ಪ ಅಂತ್ರಿ, ಸೈದಪ್ಪ ತಂದೆ ಸಣ್ಣಗಪ್ಪ ರಾಮದುರ್ಗ. ಇನ್ನ ಜೋರಾಗಿ ಹೇಳು. ಸೈದಪ್ಪ ತಂದೆ ಸಣ್ಣಗಪ್ಪ ರಾಮದುರ್ಗ ಸರ್. ಹೊಡಿಗೇರಿ ತಾಲೂಕಿನ ಶಿವಪುರ ಗ್ರಾಮದವರು. ಇದು ಸುಮಾರು ವರ್ಷಗಳಿಂದ ಸರ್ ಹೋರಾಟ ಮಾಡ್ತಾ ಇದ್ದೇವೆ. ಏನಂದ್ರೆ ನಮ್ಮ ಶಿವಪುರ ಗ್ರಾಮದಾಗ ಇಡೀ ಪೂರ್ತಿ ಗ್ರಾಮನೇ ಸರ್, ಯಾರು ಪೂರ್ತಿ ಕ್ಯಾಲುವೇನೆ ಇಲ್ಲ. ನಾವೇನು ಬ್ಯಾಂಕ್ ಸಾಲ ತಗೋಬೇಕಂದ್ರೆ ನಿಮ್ಗೆ ಜಾಗೃತಿ ಆಗ್ತಾ ಇದ್ದಾರೆ,
ನಾವು ಕೊಡಕ್ ಬರಲ್ಲ. ಒಂದ್ ಎಕರೆ ಒಂದ್ ಎಕರೆ ನಾವಲ್ಲಿ ಏನಾದ್ರು ಮಾಡಕ್ಕೆ ಏನಾಗ್ತದೆ, ನಮ್ಗೆ ಬಹಳ ಬಹಳ ಪ್ರಾಬ್ಲಮ್ ಸರ್. ಸಮಸ್ಯೆ ಆಗಿದೆ, ಯಾರು ಪರಿಹಾರ ಮಾಡಿಲ್ಲ, ಯಾರು ಇವತ್ತಿನ ಪರಿಹಾರ ಮಾಡ್ತಾರೆ ಸರ್. ಅದ್ರ ಸಲುವಾಗಿ ನೀವು ಬಹಿಷ್ಕಾರ ಮಾಡಿ, ಬಹಿಷ್ಕಾರ ಮಾಡಕ್ ಸರ್. ಹೋದ ಸಲ ವಿಧಾನಸಭೆಯಲ್ಲಿ ಬಹಿಷ್ಕಾರ ಮಾಡಬೇಕಂತ ಹೇಳಿದ್ವಿ ಸರ್, ಆದ್ರೆ ನಮ್ಗೆ ಹೇಳಿ ಸರ್ ಬಂದು ಸಮಾಧಾನ ಮಾಡಿದ್ರು, ಮತ್ತೆ ಒಂದ್ ವರ್ಷ ಆದ್ರೂ ಏನೂ ಆಗಿಲ್ಲ. ಹದಿನೈದು ದಿವಸ ನೀವು ಮಾಡಿಕೊಡ್ತಪ್ಪ ಅಂತೇಳಿ ಇಲ್ಲಿ ಮತ್ತೆ ಈಗ ನಾಳೆ ಒಂದ್ ವರ್ಷ ಚಕಾರ ಎತ್ತಿಲ್ಲ ಯಾರು, ಈ ಸಲ ಪಕ್ಕ ಬಹಿಷ್ಕಾರ ಮಾಡ್ತಾರೆ. ಒಂದು ನಿಮ್ಮ ಡಾಕ್ಯುಮೆಂಟ್ ತಂದು ಕೊಡ್ಬೇಕು, ಇಲ್ಲಂತಂದ್ರ ಬಹಿಷ್ಕಾರ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಬಸವರಾಜಯ್ಯ ಸ್ವಾಮಿ, ಹಿರೇಮಠ ಶಿವಪುರಿ. ಏನ್ ಸಮಸ್ಯೆ? 65 ವರ್ಷದಲ್ಲಿಂತ ಪಾಣಿಗೆ ಹೊಲಕ ಟಿಪ್ಪಣಿಗೆ ಸಂಬಂಧ ಇಲ್ರಿ. ಪಾಣಿಯಾಗ 10 ಎಕರೆ ಇದ್ ಪಾಣಿಯಾಗ 8 ಎಕರೆ ಇದ್ರೆ ಹೊಲ 14 ಎಕರೆ ಇರ್ತದೆ. ಇದೇ ಪ್ರಕಾರ ಆದ್ರಿ ಈಗ ಸುಮಾರು ಏನದಪ್ಪ ಅಂತಂದ್ರೆ 50-60 ವರ್ಷದಿಂದ ಗ್ವಾನಲ್ ಪಂಚಾಯತಿ ಶಿವಪುರಿ, ಗ್ವಾನಲ್ ಮತ್ತು ಶಿವಪುರಿ ಇದೇ ಪ್ರಕಾರ ಅವ್ರಿ. ಇಷ್ಟಿದ್ರು ಯಾರು ಅದನ್ನ ಯಾರು ಏನ್ ನಮಗೆ ನ್ಯಾಯ ಕೊಟ್ಟಿಲ್ಲ. ಪ್ರತಿಯೊಂದು ರೈತರಿಗೂ ಇಂಥ ಸಮಸ್ಯೆ ಎಲ್ಲರಿಗೂ ಅದ, ಎಲ್ಲರ ಮನೆಗೆ ಹಂಗೆ ಅದ. ಊರಿಗೆ ಎಲ್ಲಾ ರೈತರದೂ ಪಾಣಿ ಒಳಗೆ ತಪ್ಪು ತಪ್ಪೇ ಅದಾವ. ಇಷ್ಟು ತಪ್ಪಿದ್ರು ಸಹಿತ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಏನ್ ಮಾಡ್ಯಾದಂತ ಯಾರು ಕೇಳಿಲ್ಲ. ನಿಮ್ಮ ಶಾಸಕರು ಸಚಿವರು ಯಾರು ಕೇಳಿಲ್ಲ. ಮಲ್ಕಡಿ ಸಾಹೇಬರು 15 ವರ್ಷ ಇದ್ರನ್ನ ಅವ್ರಿಗೆ ಹೇಳಿಕೆ ಅಂತಿದ್ದೀವ್ರಿ, ಅವಾಗ ನ್ಯಾಯ ಸಿಕ್ಕಿಲ್ಲ. ಎರಡನೇದಾಗಿ ಏನದಪ್ಪ ಅಂತಂದ್ರೆ ವೆಂಕಟರೆಡ್ಡಿಗೌಡ ಶಾಸಕರಿದ್ದರನ್ನ ನ್ಯಾಯ ಸಿಕ್ಕಿಲ್ಲ. ಈಗ ಚನ್ನಾರೆಡ್ಡಿ ಸರ್ ಇದ್ರನ್ನ ಅವ್ರಿಗೇನೆ ಹೇಳಿವಿ, ನ್ಯಾಯನೇ ಸಿಕ್ಕಿಲ್ಲ ನಮಗೆ. ಅದಕ್ಕಾಗಿ ಈ ಸಲ ಚುನಾವಣೆ ಬಹಿಷ್ಕಾರ ಇಡೀ ಊರ ಮಂದಿನೇ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಜೆಡಿಎಸ್ ಇಲ್ಲ, ಯಾವ ಪಾರ್ಟಿ ಎಲ್ಲ ಊರ್ ಮಂದಿ ಎಲ್ಲ ರೈತರು ಏನದಪ್ಪ ಅಂತಂದ್ರೆ ನಾವು ಸ್ಟ್ರೈಕ್ ಮಾಡ್ಕೊಂಡು ಕುಂತೀವಿ.